ಸದಾ ಜನರಿಂದ ಗಿಜಿಗುಡ್ತಾ ಇದ್ದಂತಹ ರೇವಣ್ಣ ನಿವಾಸ ಖಾಲಿ ಖಾಲಿ ಹೊಡಿತಾ ಇದೆ ಸದ್ಯ ಹೊಳೆ ನರಸೀಪುರ ಮನೆಯಲ್ಲಿಯೇ ರೇವಣ್ಣ ಅವರ ಪತ್ನಿ ಭವಾನಿಯವರಿರುವಂತಹದ್ದು ರೇವಣ್ಣ ಅವರ ಬಂಧನದ ಬೆನ್ನಲ್ಲೇ ನಿವಾಸದ ಬಳಿ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಇಷ್ಟು ದಿನ ಕಾರ್ಯಕರ್ತರು ಮುಖಂಡರು ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಸಾರ್ವಜನಿಕರು ಶಾಸಕರಾಗಿರುವಂತಹ ರೇವಣ್ಣ ಅವರ ಮನೆ ಬಾಗಿಲಿಗೆ ಬರ್ತಾ ಇದ್ರು ಅವರನ್ನ ಭೇಟಿಯಾಗಲಿ ಕಾಯ್ತಾ ಇದ್ರು ಬಟ್ ರೇವಣ್ಣ ಅವರ ಬಂಧನ ಆಗಿದೆ ಮತ್ತೊಂದು ಕಡೆ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಸಹಜವಾಗಿಯೇ ಜನರು ಯಾರೂ ಕೂಡ ಅತ್ತ ಮುಖ ಮಾಡ್ತಾ ಇಲ್ಲ ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ನಿವಾಸ ಏನಿದೆ ಅದು ಜನರಿಲ್ಲದೆ ಖಾಲಿ ಹೊಡಿತಾ ಇರುವಂಥದ್ದು ನೀವು ಕೂಡ ಅನ್ನು ಗಮನಿಸ್ತಾ ಇದ್ದೀರಿ ಅಲ್ಲಿ ಈಗ ಭವಾನಿ ರೇವಣ್ಣ ಮಾತ್ರ ಇರುವಂಥದ್ದು ಅಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ಕಾರಣಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ರೇವಣ್ಣ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ಶಶಿಧರ್ ಏನೆಲ್ಲ ಆಗ್ತಾ ಇದೆ ಹಾಸನದಲ್ಲಿ ರೇವಣ್ಣ ನಿವಾಸದ ಮುಂದೆ ಭದ್ರತೆ ಹೇಗಿದೆ ಅಂತೇಮ್ ಏನು ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಬಂಧನವಾಗಿದೆ ಇದು ಅವರ ಅಭಿಮಾನಿಗಳಿರ್ಬೋದು ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರಿಗೆ ಮಡುಗಟ್ಟಿದ ಒಂದು ವಾತಾವರಣ ಈಗ ನಿರ್ಮಾಣವಾಗಿದೆ ಯಾಕೆಂದರೆ ಸದಾ ಕಾಲ ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು ಇದು ಹೊಳನಸೀಪುರದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಚನ್ನಾಂಬಿಕಾ ನಿವಾಸ ಈ ನಿವಾಸದಲ್ಲಿ ಯಾವಾಗಲೂ ಸಹ ಕಾರ್ಯಕರ್ತರಿರ್ಬೋದು ಅವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ ಜನರಿರ್ಬೋದು ಪ್ರತಿನಿತ್ಯವೂ ಸಹ ಜನಜಂಗುಳಿಯಿಂದ ಈ ಮನೆ ತುಂಬಿ ತುಳುಕ್ತಿತ್ತು ಯಾವಾಗ ಇಲ್ಲೇ ವಿಡಿಯೋದ ಪೆಟ್ರೆ ಆಗರಣ ಆಯಿತು ಆಗ್ಲಿಂದ ಈ ಮನೆಯಲ್ಲಿ ಅಭಿಮಾನಿಗಳಾಗಲಿ ಕಾರ್ಯಕರ್ತರು ಯಾರೂ ಸಹ ಕಾಣಿಸ್ಕೊಳ್ಳೋ ಅದರಲ್ಲೂ ನಿನ್ನೆ ರೇವಣ್ಣವರ ಬಂಧನ ಏನಾಗಿದೆ ಅದು ಅವರ ಅಭಿಮಾನಿಗಳು ಕಾರ್ಯಕರ್ತರಿಗೆ ತೀವ್ರ ನೋವನ್ನು ಉಂಟು ಮಾಡಿದೆ ಅಲ್ಲದೆ ರೇವಣ್ಣವರ ನಿವಾಸದಲ್ಲಿ ಸದ್ಯ ಭವಾನಿ ರೇವಣ್ಣವರು ಮಾತ್ರ ಹೇಳಿದರೆ ಉಳಿದರಂತೆ ಅವರ ಅಭಿಮಾನಿಗಳು ಈಗಾಗಲೇ ಪ್ರತಿಭಟನೆ ಮಾಡಲಿಕ್ಕೂ ಸಹ ಸಿದ್ಧತೆಯನ್ನೇ ಮಾಡಿಕೊಳ್ಳದೆ ಯಾವುದೇ ಅಹಿತಕರ ಘಟನೆ ನಡೆಯಂತೆ ರೇವಣ್ಣ ನಿವಾಸದ ಎದುರು ಕೆ ಎಸ್ ಆರ್ ಪಿ ತುಕಡಿಯೊಂದನ್ನು ಸಹ ಹಾಕಲಾಗಿದೆ ಅಲ್ಲದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಬಂಧನ ಏನಿದೆ ಇದನ್ನು ಮುಕ್ತವಾಗಿ ಸಮರ್ಥಿಸ್ಕೊಳ್ಳೋಕ್ಕೆ ಜೆ ಡಿ ಎಸ್ ನಾಯಕರಾಗಲಿ ಆ ಕಾರ್ಯಕರ್ತರಲ್ಲಿ ಅವ್ರಿಗೂ ಸಹ ಆಗ್ತಾ ಇಲ್ಲ ಹಾಗಾಗಿಯೇ ರೇವಣ್ಣ ಬಂಧನದಿಂದ ಒಂದು ರೀತಿ ಬಿಗ್ ಶಾಕ್ ಆಗಿರ್ತಕ್ಕಂಥದ್ದು ಅಲ್ಲದೆ ರೇವಣ್ಣವರ ನಿವಾಸ ಯಾವತ್ತೂ ಸಹ ಅವರ ಗೇಟನ್ನು ಬಂದ್ ಮಾಡ್ತಿರಲಿಲ್ಲ ಯಾಕೆಂದರೆ ಅಷ್ಟು ಜನ ಕಾರ್ಯಕರ್ತರು ಅಭಿಮಾನಿಗಳು ಪ್ರತಿನಿತ್ಯವೂ ಬರ್ತಿತ್ತು ಪ್ರತಿನಿತ್ಯ ಒಂದಲ್ಲ ಒಂದು ಸಭೆ ಸಮಾರಂಭಗಳು ನಡೀತಾ ಇತ್ತು ಆದರೆ ಇಲ್ಲೇ ಸಹ ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಿ ಅವರು ಅವುಗಳನ್ನು ಸಹ ಪರಿಹರಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ರು ಆದರೆ ರೇವಣ್ಣವರ ಬಂಧನ ಈಗ ಎಲ್ಲವನ್ನೂ ಸಹ ಖಾಲಿಯಾಗುವಂತೆ ಮಾಡಿದೆ ಅಲ್ಲದೆ ಇಂದು ಬೆಳಗಿಂದಲೂ ಸಹ ಸಾಕಷ್ಟು ಅಭಿಮಾನಿಗಳು ರೇವಣ್ಣವರ ನಿವಾಸದ ಬಳಿ ಬರ್ತಾ ಇದ್ದಾರೆ ಆದರೆ ಅವರು ಅಲ್ಲಿ ಇಲ್ಲದ ಕಾರಣ ಎಲ್ಲರೂ ಸಹ ಬೇಸರವನ್ನು ವ್ಯಕ್ತಪಡಿಸಿ ವಾಪಸ್ ಹೋಗ್ತಾ ಇರತಕ್ಕಂಥದ್ದು ಅಲ್ಲದೆ ಏನು ಜೆ ಡಿ ಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರತ್ಯೇಕವಾಗಿ ನಿಂತು ಅಲ್ಲಲ್ಲೇ ನಿಂತು ಮಾತನಾಡಿಕೊಳ್ತಿರೋದು ಅವರ ಯಾಕೆಂದರೆ ರೇವಣ್ಣ ಅವರು ಇಪ್ಪತ್ತೈದು ವರ್ಷಗಳ ಕಾಲ ಒಳನರಸಿಪುರ ಕ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು ಸಚಿವರಾಗಿ ಕೆಲಸ ಮಾಡಿದರು ಅಂಥವರ ಬಂಧನ ಅವರಿಗೆ ನಿಜಕ್ಕೂ ಒಂದು ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು ಪ್ರೇಮ್ ಓಕೆ ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ ಹಾಸನದ ಜೆ ಡಿ ಎಸ್ನ ಶಕ್ತಿ ಕೇಂದ್ರವಾಗಿತ್ತು ಎಚ್ ಡಿ ರೇವಣ್ಣ ಅವರ ನಿವಾಸ ಯಾವಾಗಲೂ ಕೂಡ ಕಾರ್ಯಕರ್ತರು ಸಾರ್ವಜನಿಕರು ಪಕ್ಷದ ಮುಖಂಡರು ಅಲ್ಲಿ ಓಡಾಡ್ತಾ ಇದ್ರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ರು ಬಟ್ ರೇವಣ್ಣ ಅವರ ಬಂಧನದಿಂದ ಯಾರೂ ಕೂಡ ಅತ್ತ ಕಡೆ ಮುಖ ಮಾಡ್ತಾ ಇಲ್ಲ ನೀರವ ಮೌನ ಆವರಿಸಿರುವಂಥದ್ದು